ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಶ್ರಾವಣದ ಶುಕ್ರವಾರದ ಲಾಸ್ಟ್ ಶುಕ್ರವಾರ ಐತಿ. ಇವತ್ತು ಶ್ರಾವಣದ ಕಡೆಯ ಶುಕ್ರವಾರ ಅಂತ ಹೇಳು, ಕಡೆಯ ಶುಕ್ರವಾರ. ಹಿಂಗಾಗಿ ಎಲ್ಲ ದೇವನ್ ತೊಳೆದ ಪೂಜೆ ಮಾಡಿದ್ವಿ. ಕೆಳಗಡೆ ಮಮ್ಮಿನ ಎಲ್ಲ ದೇವನ್ ತೊಳೆದ ಪೂಜೆ ಮಾಡ್ಯಾರ. ನಡ್ರಿ ಹಂಗಿತ್ತಂದ್ರ ಇವತ್ತಿನ ಡೇ ಒಳಗ ಏನೇನೆಲ್ಲ ಸ್ಪೆಷಲ್ ಆಕೈತಿ ನೋಡೋಣಂತ. ನಡ್ರಿಪ್ಪ ತೋರ್ಸರಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನೋಡ್ರಲ್ಲೇ ಮಾವ ಸಸಿ ಕೂಡಿ ಏನೇನ ತಗೊಳಕತ್ತರಿ? ಏನ್ ತಗೋತ್ರಿ? ಚುರ್ಮುರಿ, ಶೇವ, ಚಕ್ಲಿ, ಬಾಳಿಕಾಯಿ ಚಿಪ್ಸ್ ಎಲ್ಲ ತಗೊಂಡ್ವಿ. ಯಾಕಪ್ಪ? ಆಮೇಲೆ ಹೂವು, ಹಣ್ಣು. ಇವತ್ತು ಶುಕ್ರವಾರ ಅಲ್ಲ, ಅದಕ್ಕ ಶಾಪಿಂಗ್ ಬಂದಿದ್ವಿ. ಅಪ್ಪ, ನಾನು, ನೀವು ಆತಿ ಸಂತಿ ಅದೆಲ್ಲ ನಡ್ರಿ ಮನೆಗೆ ಹೋಗೋಣ. ನಡ್ರಿ the next day. Good morning Shwetu. Very good morning. ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡಾತೀನಿ. Good morning ಸ್ಪರ್ಶು. Good day. ಎಲ್ಲಿ ಹೊಂಟ್ರಿ? ಶಾಲೆಗೆ. ಅಕ್ಕಿದ ಇಲ್ಲ, ನಾಷ್ಟ ಆಗಿಲ್ಲ, ಲಘು ಕೆಲಸ ಮುಗ್ದೈತಿ. ಇವತ್ ಹೆಂಗಿದ್ರು ಶನಿವಾರ ಐತಿ, ಪಟ್ನ ಹೋಗಿ ಹನುಮನ್ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ಬೇಕಂತ ಹೇಳಿ ನಮ್ದಿತ್ತ. ಬ್ಯಾರೆ ಡ್ರೆಸ್ ಹಾಕೋರ್ವ ಅಂದ್ರೆ ಇಲ್ಲ ಸ್ಕೂಲ್ ಡ್ರೆಸ್ ಬೇಕಂತ ಹಠ ಮಾಡಿಲ್ಲ. ಈಗ ಗುಡಿ ಗೊಂಟೆ ಅಂದ್ರು ಬ್ಯಾಗ್ ಹಾಕೊಂಡ ಬರ್ತಾ ಅಂತ. ನೆಟ್ ಹೋಗ್ಬರ ನೆಟ್ ಬರ ಹಂಗ ಹಾಕಿಸ್ಕೊಂಡ್ ಕರ್ಕೊಂಡ್ ಹೋಗೋಣ. ಆಮೇಲೆ ಬಂದಿಂದ ನಾಷ್ಟ ಮಾಡಿ ಸ್ಕೂಲಿಗೆ ಬಿಟ್ಟು ಬರೋಣಂತ. ನಡ್ರಿ ಹೆಂಗಿತ್ತಂದ್ರೆ ಇವತ್ತಿನ ದೇವಳಿಗೆ ನೋಡೋಣ. ನಡ್ರಪ್ಪ ತೋರ್ಸರಂತ. ನೋಡ್ರಿ ಕಮ್ ಹಿಯರ್ ಅಂತ. ನಡಿವ ಉಳ್ಳಾಗಡ್ಡಿ ತಗೊಳವ್ರ ಮತ್ತ ಉಳ್ಳಾಗಡ್ಡಿ ಬಟಾಟಿ ತಗೋರ್ ತಗೋರಿ ಜೋರ್ ಐತ್ ಸಂತಿ. ನೋಡ್ರಿಲ್ಲೇ ನಮ್ ಸ್ಪರ್ಶನ ಮತ್ತ ವಾಪಸ್ ಸ್ಕೂಲಿಂದ ಕರ್ಕೊಂಡು ವಾಪಸ್ ಬರಾಕತ್ವಿ ನಾವು. ಸಂತಿ ಮುಗಿತ್ ನಮ್ದು 2 ತಾಸ್ನಾಗ. ಹಲೋ ಬಂದ್ ಸಾಲಿ ಮುಗಿಸ್ಕೊಂಡು ನಮ್ ಸ್ಪರ್ಶ ಕೆಳಗಿಂದ ಆಗ್ತಾ ಶಾನೆ ಬಾ ಮಗಳ ಶನು. ಹಾಯ್ ಹಾಯ್ ಗೋಬಿ, ಏನ್ ಮಾಡತ್ರಿ? ಓ ಬಂದ್ರಿ, ವೆರಿ ಗುಡ್ ಗರ್ಲ್. ಈಗ ಎಲ್ಲ ಹೋಗೋಣ ಮನೆಗೆ. ಓಕೆ ನೋಡ್ರಿ ಇಲ್ಲೇ ನಮ್ ಸ್ಪರ್ಶ ಅಂದ ಹೇರ್ ಸ್ಟೈಲ್. A few moments later. ನೋಡ್ರಿ ಇವತ್ತಿಂದ ಕುಕ್ಕಿಂಗ್ ಮುಗಿಸ್ಕೊಂಡು ಮತ್ತೀಗ ಹೊರ ಹೊಂಟೇವಿ. ಎಲ್ಲಪ್ಪ ಅಂತಂದ್ರ ಡಿ ಮಾಡ್ಕೊಂಟೇವಿ. ಇವತ್ತ ಶಾಪಿಂಗ್ ಮಾಡೋದೈತಿ. ನಾನ ಇವ್ರ ನಮ್ ಸ್ಪರ್ಶ ಹಿಂದ್ಗಡೆ ರಾಹುಲ್ ಅವರು ಬಂದಾರ. ಓ ನಲ್ಲ ನೀನಲ್ಲ ಕರಿಮನಿ ಮಾಲೀಕ ಹಳೇದಾದ್ರೆ ಏನಾತ ನಮ್ ರಾಹುಲ್ ಯಾವಾಗಿದ್ರು ನಮ್ಗ ಸವಾಲ. ಏನ್ರಿ ಸದಾರ ಡಿಮಾರ್ಟ್ ಶಾಪಿಂಗ್ ಹೋಗ್ತೇನೆ ಅಂತ ಹೇಳಿ ಎಲ್ಲಿ ಬಂದ್ರಿ ನೀವು? ಡಿಮಾರ್ಟ್ ಬಾಜುಕ ತುಮಕೂರು ತಟ್ಟೆ ಇಡ್ರಿ ಅಂತ ಹೇಳಿ ಆಗೈತಿ. ನೋಡಿ ಕೂಡಲೇ ತಿನ್ಬೇಕನ್ನಿಸ್ತು. ಏನಾರ ಪಾವ್ ಬಾಜಿ ತಗೊಂಡ್ರಿ? ನಾನು ಪಾವ್ ಬಾಜಿನ ತಗೊಂಡ್ ನಮ್ ರಾಹುಲ್ ಅವರು ಪಾವ್ ಬಾಜಿನ ತಗೊಂಡ್ರು. ಬರ್ರಿ ತಿಂದ ಎಂಜಾಯ್ ಮಾಡೋಣ. ಶ್ವೇತಾ ಇಲ್ಲಿ ಮಸ್ಕರಿ ನೋಡ ಒಂದ್ ಡಿಮಾರ್ಟ್ನಾಗ. ಇಲ್ಲಿ ರಾಹುಲ್ ಇದನ್ನ 449 ಅಂತಂದ. ನಾವು 449 ಗೆ ಸೋಫಾ ಐತೇನ ಅಂತ ಮಾಡೇನಿ ನೋಡಿದ್ರ ಅದ್ರ ಮೇಲೆ ಸೋಫಾ ಕವರ್ ಇದೆ. ಏ ಇಲ್ಲ ಶ್ವೇತಾ, ಶ್ವೇತಾ ಏನ್ ಮಾಡ್ತಿದ್ನಿ ಅಣ್ಣ, ತಗೊಂಡೋಗಿ ಒಂದ್ 10 ತಗೊಂಡೋಗಿ ಅಲ್ಲಿ ನಮ್ ಎಳ್ಳೂರು ಹುಡುಗಿ ಹಚ್ಕೊಂಡ್ ಕುಂಡಿರ್ತಿದ್ನ. 10,000 ರೂಪಾಯಿಗೆ ಒಂದ್ ಮರಿದ್ರು ರಗಡ್ ರೊಕ್ಕ ಹಾಕಿದ್ದು. ಲೈಟಿಂಗ್ ಮಾಡವ್ ಚಲೋ ಬಂದವಲ್ಲ. ಏನಿದೆ ಎಲ್ಲ ಬೇಕು ಏನದು ಸೋನು? ಇನ್ಸಿಬಿನ್ಸಿ ಸ್ಪೈಡರ್ ಏನದು? ಓಕೆ ಏನೇನ್ ತಗೋತೀವ ನೀನು ಸ್ಪರ್ಶ? ನೋಡ್ರಿಲ್ಲೇ ನಮ್ ಶ್ವೇತಾ ಅವರು ಸಾಬೂನ್ ಪುಡಿ ಮತ್ತೆ ಏನದ ಸಾಬೂನ್ ತಗೋತೇನೆ.
ಹ್ಮ್ ಲಾಸ್ಟಕ್ ಮೈಗ್ ಹಚ್ಚುವ ಸಾಬೂನ ತಗೋಲಿಲ್ಲ ನೋಡ್ರಿ ಸ್ಪರ್ಶ ನೋಡ್ರಿ ಏನ್ ಬೇಕು ಹೇಳ್ರಿ ಟ್ರಾಲಿ ಬೇಕಂತ ಬರ್ತೈತಿ ಈಗ ಮುಂದ ಅದನ್ನ ಪಾರ್ಸಲ್ ಹಾಕಿ ಅಂತ ಪಾರ್ಸಲ್ ತೋರಿಸ್ತೇನಿ ಮುಂದ ಬಂದಿದ್ದಡ್ರಿ ಸುತ್ತವ್ರೆ ಮುಂದಿಂದ ತೋರಿಸ್ತೇನೆ ಪ್ರೊಡಕ್ಟ್ ಅನ್ನ ಇದ್ ನೋಡ್ರಿ ವೈರ್ಲ ಹೆಣದೈತಿ ಅಗದಿ ಚಂದ ಅನ್ಸದ್ ನನಗೆ ಅದಕ್ಕೆ ತಗೊಂಡೆ ಇದನ್ನ ನಿಮಗೆ ಹೆಂಗ ಅನ್ನಿಸ್ತ ಅನ್ನೋದನ್ನ ಕಮೆಂಟ್ ಮಾಡ್ರಿ ವರ್ತ್ ಇಟ್ಟೈತೋ ಇಲ್ಲೋ ಇದಂತೇಳಿ ಯಾಕಂದ್ರೆ ಇದು ಬಿದ್ರಿಂದ ಆದ್ರೆ ಏನಾಕೈತಿ ಸ್ವಲ್ಪ ದಿವಸ ಆದ್ಮೇಲೆ ಕಪ್ಪಾಗೋ ಚಾನ್ಸಸ್ ಇರ್ತೈತಿ ಬಟ್ ಇದು ಪ್ಲಾಸ್ಟಿಕ್ದು ಐತಿ ನನಗೆ ಸೇರ್ತ ಕ್ವಾಲಿಟಿನೂ ಸೇರ್ತ ಹೆವಿನೂ ಐತಿ ಇದು ಏನಿಲ್ಲಾಂದ್ರು ಇದು ಒಂದು 75-80 ಗ್ರಾಮ್ ಇದ್ದಷ್ಟು ಐತಿ ನೋಡ್ರಿ ಶ್ವೇತಾವ್ರೆ ಹ 75-80 ಗ್ರಾಮ್ ಅನಿಸ್ತೈತಿ ನನಗೆ ಇದು ಕ್ವಾಲಿಟಿ ಹೌದೇನಿಲ್ರಿ ಡಿಸೈನ್ ಚಲೋ ಐತಿ ಕುಕಿಂಗ್ ಶೋಕ್ ಯೂಸ್ ಆಕೈತಿ ಆಮೇಲೆ ಇದು ಚಂದ ಅನಿಸ್ತ ನನಗ ಮತ್ತ ರೇಟು ವರ್ತ್ ಇಟ್ ಅಂತ ಅನಿಸ್ತೈತಿ ಫುಲ್ ನಾಲ್ಕು ಗ್ಲಾಸಿನ ಬಾಟ್ಲಿಗೆ 100 ರೂಪಾಯಿ ನೋಡ್ರಿ ಹೆಂಗ್ ಮಾಡ್ತೀರಿ ಹರಿರಿ ಅದನ್ನ ಹಂಗ ಹರದ ತೆಗೀರಿ ಇಲ್ಲಿ ಹರಿರಿ ಎಷ್ಟ್ ಕ್ಯೂಟ್ ಅದ ಅಂದ್ರಿ ನೋಡಿ ಕೂಡಲೇ ತಗೋಬೇಕಂತ ಅನಿಸ್ತೀವಿ ಮಸಾಲೆ ಡಬ್ಬಿ ನಮ್ ಕುಕಿಂಗ್ ಶೋನ್ಯಾಗ ಇಡಾಕ ಹೆಂಗ ಅನಿಸ್ತಾವ ನೋಡ್ರಿ ಅಗದಿ ಯೂತ್ ನ ಶ್ವೇತಾ ಇಲ್ಲಿ ಹಿಂಗ ಒಂದ್ ರ್ಯಾಕ್ ಮಾಡಿ ಹಿಂಗ ಜೋಡಿಸು ನಿಂಗ ಸಾಲ್ಕ ಅಲ್ಲಿ ದೇವ್ರಿಗೆ ಗ್ಲಾಸ್ ಹಾಕೇವಲ್ಲ ಹಂಗ ಒಂದ್ ಗ್ಲಾಸ್ ಹಾಕಿ ಇನ್ನೊಂದ್ ಎರಡ್ ಸಾಡ್ತಾರ ಅಂತ ತಡಿಯಪ್ಪ ಇಂತಾವ್ ಹೌದು ಆಮೇಲೆ ನಮ್ ಸ್ಪರ್ಶಾಗ ಸಿಪ್ಪಾಗ್ಲೇ ಕುಡಿತಿದ್ಲಕ್ಕಿ ಅದ ಹೊಲ್ಸ್ ಆಗತ್ತಿತ್ತ ಹಂಗಾಗಿ ಮತ್ತೀಗ ಈಗ ಅದ ಸೊಂಡಿನೋ ಮುಂದ್ ಬರ್ತೈತ ಅಂತೇಳಿ 199 ಅಂದ್ರ 1 ರೂಪಾಯಿ ಕಡಿಮೆ 200 ರೂಪಾಯಿ ಇದ ನೋಡ್ರಿ ಈ ಬಾಟ್ಲ ಹೆಂಗೈತಿ ಫುಲ್ ಗ್ಲಾಸ್ ಕತೆ ಕಾಣಿಸ್ತೈತಿ ಗ್ಲಾಸ್ ಕ್ವಾಲಿಟಿ ಅರೆ ಭಾರಿ ಪ್ರೀಮಿಯಂ ಐತಿ ನನ್ಗರೆ ಭಾಳ ಸೇರ್ತ ಇದ್ರ ಮೇಲಿನ ಡಿಸೈನ್ ಅನ್ಬೋದು ಆಮೇಲೆ ಇದ್ರ ಕಲರ್ ಅನ್ಬೋದು ಆಮೇಲೆ ಇದ್ರ ಪ್ರತಿಯೊಂದು ಹಿಡಿಯಕ್ ಗ್ರಿಪ್ಪುನು ಐತಿ ಇಲ್ಲಿ ಮೇಲ್ಗಡೆ ಹುಡುಗರಿಗೆ ಹಾ ಸೊ ಇದು ಭಾಳ ಸೇರ್ತ ನನಗ ಮಟೀರಿಯಲ್ ಚಲೋ ಐತಿ ಆಮೇಲೆ ಬೈ ಒನ್ ಗೆಟ್ ಒನ್ ಇತ್ತಿದ್ದ ಟೂತ್ ಪೇಸ್ಟ್ ಕೊಟ್ವಿಪ್ಪ ಅಂದ್ರ 265 ಅದ್ರ ಮೇಲೆ MRP ನೋಡ್ಬಿಡ್ರಿ ಶ್ವೇತ ಅವರ ಡಿಮಾಂಡ್ ಪ್ರೈಸ್ ಬೇರೆ ಇರ್ತೈತಿ ಕಡಿಮೆ ಇರ್ತೈತಿ ಈ ಸಲ ಸ್ವಲ್ಪ ಬೇರೆ ತಗೊಂಡ್ವಿ 60 ರುಪೀಸ್ ಇದು ಇಲ್ಲ 80 ರುಪೀಸ್ 40 ರುಪೀಸ್ ಒಂದ್ ಈಚಿಕಡೆ ಅಲ್ಲ ಇಲ್ಲಿಂದ ತೆಗೀರಿ ಇಲ್ಲಿ ಮ್ಯಾಲ ಹಿಂಗ ಇಡೋದಿಲ್ಲ ಬಾಕ್ಸ್ ತಡ್ರಿ ನಾ ತೆಗೆದ್ಕೊಳ್ಳಿ ಕರೆಕ್ಟ್ ಆಗಿ ನೋಡ್ರಿ ಚಂದ ನೀಟಾಗಿ ಈ ಗ್ಲಾಸ್ ವರ್ಸೋ ಸಲಾಗೆ ನಮ್ಗೆ ಟಿಶ್ಯೂ ಪೇಪರ್ ಹೋಗ್ತಾವ ಅದ ಲಾಸ್ಟ್ ಟೈಮ್ ತಂದಿದ್ವಿ ಹಿಂಗ್ ಹಾಕಿ ಹಿಂಗ್ ತೆಗಿರುತ್ತಲೇ ಅಂದ್ರೆ ಹಸಿಯಾಗಿ ಫುಲ್ ಎಲ್ಲ ಇದಾಗ್ಬಿಟ್ಟಿದ್ವ ಈಗ ಒಂದ್ ಕೆಲ್ಸ ಮಾಡ್ರಿ ಇದ್ರ ಮೇಲೆ ನೀರ್ ಹಾಕ್ರಿ ತೆಗಿರ್ಲಿ ಇದನ್ನ ನೋಡ್ರಿ ಗ್ಲಾಸ್ ಇದನ್ನ ವರ್ಸೋ ಸಲಾಗ ನಾವು ಟಿಶ್ಯೂ ಪೇಪರ್ ತರ್ತೇವೆ ಹಾಕ್ರಿ ಇನ್ನಷ್ಟು ನೀರ್ ಹಾಕ್ರಿ ಅಂದ್ರೆ ಗುರ್ತಾಕೈತಿ ಎಷ್ಟ್ ಚಲೋ ಐತಿ ಟಿಶ್ಯೂ ಪೇಪರ್ ಅಂತೆ ಯಾಕಿಲ್ಲಪ್ಪ ದಪ್ಪದವ್ ಕರೆ ದಪ್ಪದಲ್ಲ ಇನ್ನೊಂದ್ ಸ್ವಲ್ಪ ನೀರ್ ಹಾಕಪ್ಪ ಅಂದ್ರೆ ಸ್ವಚ್ಛ ಆಗ್ಬಿಡ್ತೈತ ಒಂದ ಇದಕ್ಕೆ
ಏನ್ ಬೇಕ? ಡ್ಯೂರೇಬಲ್ ಟೆಸ್ಟ್ ಮಾಡಾಕತ್ತಾರ ನಮ್ ಶ್ವೇತಾ ಅವರು ನೀರ್ ಹಾಕ್ಯಾಕೆ ಫುಲ್ ಬರ್ಸನ್ ಕಟ್ಟೆ. ಸರಿ ಅಪ್ಪು ಸರಿ ಹಾಕ್ತೇನೆ. ಅಪ್ಪಿ ಇತ್ತು ನೀ ಗ್ರೀನ್ ಕಲರ್ದು. ವಾವ್ ಎಸ್. ಹರಿಬಾರ್ದು ನೋಡ್ರಿ ಅವು ಟಿಶ್ಯೂ. ಹರಿಲಿಕ್ಕಂದ್ರೆ ಪಾಸ್, ಇಲ್ಲಾಂದ್ರೆ ನಮ್ಮ ಶ್ವೇತಾ ಬ್ಯಾಡ ಅಂದ್ರು ಮೂರ್ ತಂದೆ ನಾನು ಆಮೇಲೆ ಮತ್ತೆ ಬೇಯಿಸ್ಕೊಳ್ಳೋದು. ಎಷ್ಟು ಗಟ್ಟಿ ಇದಾವ ಅಂದ್ರಿ? ಬರ್ರಿ ಅದ ಚಲೋ ಐತಲ್ಲ. ಇಷ್ಟು ವರ್ಸಾಕಂದ್ರೆ ನಾ ನಾಲ್ಕು ಟಿಶ್ಯೂ ವೇಸ್ಟ್ ಮಾಡ್ತಿದ್ವಿ, ಇದು ಹೊಳೆಶಿನೇ ಯೂಸ್ ಮಾಡ್ಬೋದು, ಮ್ಯಾಲೆ ಅಷ್ಟೇ ಇದ್ದಿಲ್ಲ. ಹೌದಲ್ಲ ಸರಿ. ಈಚೆ ಕಡೆ ಊಟ ಕೈ ಜಾರಿ ನೋಡ್ರಿ. ಇದು ಇದ್ರಲ್ಲ ವರ್ಸಿದ್ರೆ ಹಿಂಗ ಬಾರ್ ಬಾರ್ ಮೂಡಂಗಿಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ಬಿಡ್ತೈತೆ. ಅದು ನಾವು ಅರ್ಬಿಲೇ ವರ್ಸಿದ್ವಿ ಅಂದ್ರೆ ಉಳಿದ್ ಬಿಡ್ತೈತೆ ಹಂಗ. ಅದ ಇದೇನಾಕೈತಿ, ನಾವು ಇಷ್ಟು ಜೂಮ್ ಮಾಡಿ ತೋರಿಸ್ತೇವಲ್ಲ ಹಿಂಗಾಗಿ ಅದು ಹೊಲಸ್ ಕಾಂತೈತಿ ಅಡಿಗೆ ಮಾಡೋ ಮುನ್ನ. ಸ್ವಚ್ಛ ಆತ ಕರ್ನ ಶ್ವೇತಾ, ಸ್ವಚ್ಛ ಆತ. ಹೂ ಅಂಟ್ 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 ಅಕ್ಕಿತ್ತ ಪೇಪರ್. ಪಾರ್ಟಿ ಟಿಶ್ಯೂ ಅಂತಿತ್ತ, ಇದ ಟೇಬಲ್ ಟಿಶ್ಯೂ ಅಂತೈತಿ. ಸೊ ಟೇಬಲ್ ಟಿಶ್ಯೂ ಅಂದ್ರೆ ಟೇಬಲ್ ಒರ್ಸಾಕಿರ್ಬೋದು. ಇಲ್ಲ ಶ್ವೇತಾ, ಟೇಬಲ್ ಟಿಶ್ಯೂ ಅಂದ್ರ ಟೇಬಲ್ ಮ್ಯಾಲ ಇಡಾಕಿರ್ಬೋದು, ಅಂದ್ರೆ ನಾವು ಹೋಟೆಲ್ನಾಗ ಹೋಗ್ಕೇವಲ್ಲ ಅಂತ ಕಂಪ್ನಿದ. ಪಾರ್ಟಿ ಟಿಶ್ಯೂ ಅಂದ್ರೆ ಸುಮ್ಮ ಹಂಗ ಬಾಯಿ ಒರೆಸ್ಕೊಂಡು ಚಲೋದು ಇರ್ಬೋದು. ಇದಂದ್ರೆ ಕೈ ಒರೆಸ್ಕೊಳಕ ಪೂರ್ತಿ ಡಿಫ್ರೆನ್ಸ್ ಐತಿ. ಯಾರಿಗಾರ ಗುರ್ತಿದ್ರ ಹೋಟೆಲ್ ಫೀಲ್ಡ್ ದವ್ರ ಇದ್ರಂದ್ರ ಗುರ್ತಿದ್ರ ಕಮೆಂಟ್ ಮಾಡಿ ತಿಳಿಸ್ರಿ. ನಮ್ ಸಬ್ಸ್ಕ್ರೈಬರ್ಸ್ಗೂ ಗುರ್ತಾಗ್ಲಿ ಕಮೆಂಟ್ ನೋಡಿ ಅಲ್ಲ. ಮತ್ತೆ ಇದು ಇದ್ರ ಬಗ್ಗೆ ಏನ್ ಹೇಳಿಲ್ಲ ಮೈಕ್ರೋವೇವ್ ಬಗ್ಗೆ. ಮೈಕ್ರೋವೇವ್ ಮೊನ್ನೆ ತಗೊಂಡ್ ಬಂದೇವ ಅಂತ ಅನ್ನಂಗಿಲ್ಲ, ಅದ ಮೊನ್ನೆ ಹಂಗ ಏನೋ ಎಲ್ಲ ಪಪ್ಪ ನಾವ್ನ ನೀವು ಹೊರಗೆ ಹೋಗಿದ್ವಿಲ್ಲ ಅವಾಗ ನೆನಪ್ ಬಂದ್ ಪಪ್ಪಾಗ ಪಾಪ್ಕಾರ್ನ್ ತಂದ್ ಬಂದ್ ಕೂಡ್ಲೆ ಪಾಪ್ಕಾರ್ನ್ ಮಾಡೋದ್ ಮೆಷಿನ್ ಇತ್ತಲ್ಲ ಅಂತಂದ್ರ ನೋಡು ನಾವು ಸ್ಟಾರ್ಟ್ ಐತೇನೆ ಇಲ್ಲ ಅಂತ ಹೇಳಿ ಕೆಳಗಡೆ ಇತ್ತಿದ ಸ್ಟಾರ್ಟ್ ಮಾಡಿ ನೋಡಿದ್ವಿ, ಸ್ಟಾರ್ಟ್ ಐತಿ ಬಟ್ ಬಿಸಿ ಆಗಲ್ಲ. ಹಂಗಾಗಿ ಎಲ್ಲ ಸ್ವಚ್ಛ ಕ್ಲೀನ್ ಆಗಿ ಬರ್ಸಿ ತೊಳೆದು ಇಟ್ಟೇವಿ. ಶೋ ಪೀಸ್ ಅಂತ ಇಟ್ಟೇನ ಈಗ ಅದ್ರೊಳಗ ಎಲ್ಲ ಡ್ರೈ ಫ್ರೂಟ್ಸ್ ಇಟ್ಟೇನಿ. ಅಲ್ಲ ಶನು ನಮ್ ಶೋನು ನೋಡ್ರಿ ಏನ್ ಮಾಡತೈತಿ ಆಟ ಆಡತಾಳಕ್ಕೆ. ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನ ಎಂಡ್ ಮಾಡಾತೀನಿ. ಮತ್ ನಾಳೆ ಹೊಸ ವ್ಲಾಗ್ ಸಿಗುತ್ತೆ. ಲವ್ ಯು ಆಲ್, ಬೈ, ಟೇಕ್ ಕೇರ್. ಥ್ಯಾಂಕ್ ಯು. ಉಮ್ಮ ಕೂಡ ಗುಂಡೆ ಹತೆ.